हेलो फ्रेंड्स, वेलकम बैक टू बुलेट फॉर चैनल। इवत ना निम्हे तोर्स बंदी मने बंद अंजनपुर 10th ब्लॉक दयानंद सागर स्कूल ऐन अद्र पकली बर मने मुंभागदल्ली निम्हे 30 फीट रस्ते कानिसुत्ते नान तोर्स बंदी मने मने बंद नमें वेस्ट फेसिगे मुखवागिदे। गेट बंद वेस्ट फेसु, नार्थ फेसिगे मेन डोर बरुत्ते। मने गेट बंद नोडबहुदु नीवु फुल एम एस गेटली नेचुरल स्टोन हाकिदारे। फ्रंट एलिवेशन इन सल कड़ी निंक तोर्स ना निगे 30 फीट रस्ते कणसरे। ओके, मन अक्पुक सर राइट बनी मन होना मन नंबर बंद #523। एंट्री आगता नमें पार्किंग कानसते वन बी एच के अथवा रूम इबू नानू कूड़ा नोड़े तोर्तनी। नमें फुल वा बंद वेट्रोपे टाइल्स 2x4 को स्टेर गेस नोड़बू मेलगढ़ होते कॉर्नर निंको नोड़े एम एस गेट कानसते। फ्लोर के नमें टाइल्स हाक पार्किंग टाइल्स। ओके, तोर्तनी इले शूर को मीटर को एर अल्वा मीटर बरवंतु मने के पार्किंग बे रूमकोस्कर सप्रेट बे मेलगढ़ डूप्लेक्स मन के सप्रेट बे कावेरी नोड़बू कावेरी गैस प्रोविजन इे स्टोरेज इकोबूद यह कॉर्नर निंको नोड़े लुक् पार्किंग बे मेलगढ़ पी ओ पी फॉल सीलिंग वर्क आगे। ನೀವು ಈಜಿಯಾಗಿ ಇನೋವಾ ಕಾರ್ನ ನಿಲ್ಲಿಸ್ಕೋಬಹುದು, ಹಾಗೆ ಅದರ ಅಕ್ಕಪಕ್ಕದಲ್ಲಿ 2 ವೀಲರ್ ಗಳನ್ನು 2-3 ನಿಲ್ಲಿಸ್ಕೋಬಹುದು, ಆ ತರ ಇದೆ। ಓಕೆ, ಈಗ ಈ ಮನೆ ಒಳಗಡೆ ಹೋಗೋಣ। ಇಲ್ಲಿ ನಮಗೆ ಇಲ್ಲಿ ಸಮ್ ಕಾಣಿಸುತ್ತೆ, 9000 ಲೀಟರ್ ಸಮ್ ಬರುತ್ತೆ। ಬಾರ್ಡರ್ ಇದೆ, ಹಾಗೆ ವಾಟರ್ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ 2x4 ವಾಲ್ಗೆ ಎಲ್ಲ। ಇನ್ನೊಂದು ಸಲ ಇಲ್ಲಿದೆ ನಿಂತ್ಕೊಂಡು ನೋಡಿ, ಈ ತರ ಇದೆ। ಈಗ ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋ ओके हाल कम किचन कोटिदारे बिग हाल एंड किचन सेम वाटर फेट टाइल्स कड़गे 2x4 इल्ली कैबिनेट कोटिदारे वंदु मॉड्यूलर किचन तरह नोडबहुदु। बिग हाल अंत हेळबहुदु नमगे अल्ली बोर्वेल कानिस्ता इदे, इदु बोर्वेल इदु। ओकेना, चेन्नागिदे बैचलर अथवा वन चिक फैमिली गे। ಹಾಗೆ ಈ ಕಾರ್ನರಿಂದ ನಿಂತು ನೋಡಿದ್ರೆ ಓಕೆ ಇಲ್ಲಿ ಬಾತ್ರೂಮ್ ಇದೆ ರೈಟ್। ಈ ಕಾರ್ನರಿಂದ ನಿಂತು ನೋಡಿದ್ರೆ ಈ ತರ ಬಿಗ್ ತುಂಬಾ ದೊಡ್ಡದಿದೆ ಎಸ್। ಹಾಗೆ ಇಲ್ಲಿ ಒಂದು ವಿಂಡೋ ಸೆಟ್ ಬ್ಯಾಕ್ ಗೆ ಒಂದು ಡೋರ್ ಇದೆ, ಸೆಟ್ ಬ್ಯಾಕ್ ತೋರಿಸ್ತೀನಿ। ಫುಲ್ ಫಿನಿಶಿಂಗ್ ಆಗಿದೆ, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಮೇಲಿನವರೆಗೂ ಕಳಿಬಿಡಕ್ಕೂ ಚೆನ್ನಾಗಿ ಬರುತ್ತೆ। ಫುಲ್ ಫಿನಿಶಿಂಗ್ ಹಾಕಿಸಿದ್ದಾರೆ ರೈಟ್। ಇದು ಇಷ್ಟು ಕೆಳಗಡೆ ಇರುವಂತದ್ದು, ಬನ್ನಿ ಈಗ ಮೇಲ್ಗಡೆ ಹೋಗೋಣ। ಸ್ಟೇರ್ ಕೇಸ್ ನೋಡ್ತಾ ಇರಬಹುದು, ಗ್ರಾನೈಟ್ ಹಾಕಿದ್ದಾರೆ ಸ್ಟೇರ್ ಕೇಸ್ಗೆ। ಹಾಗೆ 304 ಜಿಂದಲ್ ಎಸ್ಎಸ್ ಸ್ಟೀಲ್ ಹಾಕಿಸಿದ್ದಾರೆ। ಟಾಪ್ ಟು ಬಾಟಮ್ ನಮಗೆ ಏನಿದೆಯಲ್ಲ ಸೇಮ್ 2x4 ವೆಟ್ ಫೆಟೈಲ್ಸ್ ಹಾಕಿದ್ದಾರೆ ವಾಲ್ಗೆ। ಲುಕ್ ಈ ತರ ಕಾಣಿಸುತ್ತೆ, ಒಂದು ಎಂಎಸ್ ಕಟಿಂಗ್ ಶೀಟ್ ಹಾಕಿದ್ದಾರೆ ಇಲ್ಲಿ। ಇದು ಓಪನ್ ಕೂಡನು ಮಾಡಬಹುದು, ಏನಾದರೂ ಜಾಸ್ತಿ ಇದೆ ಅಂದ್ರೆ ಇಲ್ಲಿದನ್ನ ತಗೊಂಡ ಬರಬಹುದು, ಈ ತರ ಪ್ಲಾನ್ ಇದೆ। ಓಕೆ, ಇಲ್ಲಿ ಕೆಳಗಡೆಯಿಂದ ನಿಮಗೊಂದು ಮೇಲ್ಗಡೆ ನೋಡಿದ್ರೆ ಲುಕ್ ಈ ತರ ಕಾಣಿಸುತ್ತೆ, ಪಿಓಪಿ ಫಾಲ್ ಸೀಲಿಂಗ್ ಹಾಗೆ ವಾಲ್ ಟೈಲ್ಸ್। ಗ್ಯಾಪ್ ಆರಾಮಾಗಿ 3 ಫೀಟ್ ಇದೆ, ಈಜಿಯಾಗಿ ದೊಡ್ಡ ಐಟಂಗಳು ಏನಿದ್ರೆ ಎತ್ತಿಕೊಂಡು ಮೇಲ್ಗಡೆ ಬರಬಹುದು, ಆ ತರ ಇದೆ, ಪ್ರಾಬ್ಲಮ್ ಏನಿಲ್ಲ। ಇದು ನನಗೆ ಸಿಗೋದು ನಾರ್ತ್ ಫೇಸ್ ಗೆ ಮೇನ್ ಡೋರ್ ಸಿಗುತ್ತೆ, ಅದಕ್ಕಿಂತ ಮುಂಚೆ ಕೆಳಗಡೆ ತೋರಿಸ್ತೀನಿ। ಎಂಎಸ್ ಗೇಟ್ ನೋಡಬಹುದು, ಸಾರಿ ಅದು ಶೀಟ್ ಲೇಸರ್ ಕಟ್ಟಿಂಗ್ ಇಂದು ಎಂಎಸ್ ಕೆಳಗಡೆನೂ ಅಷ್ಟೇ, ಬೆಳಕಿಗೆ ಏನು ಕೊರತೆ ಇಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇದೆ।
ಹಾಗೆ ನನಗೆ ಇದು ನಾರ್ತ್ ಫೇಸ್ ಮೇನ್ ಡೋರ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಟೀ ಕುಡ್ ತೋರಿಸ್ತೀನಿ ಟೀ ಕುಡ್ಡಲ್ಲಿ ಮಾಡಿರುವಂಥ ಬಾಗಿಲು ತೋರಿಸ್ತೀನಿ ಸಿಂಪಲಾಗಿದೆ ತುಂಬ ಚೆನ್ನಾಗಿದೆ ವಾಸ್ಕಲ್ ಬಂದು 6 ಇಂಚಸ್ ಇದ್ದಿದೆ ಇದು ಹಾಲು ಹಾಲ್ಗೆ ನಮಗೆ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ ಟಿವಿ ಕ್ಯಾಬಿನೆಟ್ ಕಾಣಿಸ್ತಾ ಇದೆ ಪಿ ಓ ಪಿ ಫಾಲ್ ಸೀಲಿಂಗ್ ಆಗಿದೆ ಜಸ್ಟ್ ಒನ್ ಕೋಟ್ ಪೇಂಟಿಂಗ್ ಆಗಿದೆ ಇನ್ನೊಂದು ಕೋಟ್ ಬ್ಯಾಲೆನ್ಸ್ ಇದೆ ದೊಡ್ಡದು ವಿಂಡೋ ಬರುತ್ತೆ ಟಿವಿ ಕ್ಯಾಬಿನೆಟ್ ನೋಡ್ಬೋದು ಇಲ್ಲಿದ ಹಾಗೆ ಇಲ್ಲಿದ ಒಂದು ಹಾಲ್ನ ನೋಟ ಅಲ್ಲಿ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಸೇಮ್ ಆ್ಯಸ್ ಇಟ್ ಈಸ್ ಅದು ಯು ಪಿ ಎಸ್ ಪಾಯಿಂಟ್ ಸಿಗುತ್ತೆ ಅಲ್ಲಿ ಮಾಡ್ಯುಲರ್ ಕಿಚನ್ ಬರುತ್ತೆ ಹಾಗೆ ಹೇಳಬೇಕಂದ್ರೆ ಮೇಲ್ಗಡೆ ಪಿ ಓ ಪಿ ಫಾಲ್ ಸೀಲಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಕ್ ಈ ಥರ ಇದೆ ಓಕೆ ಈ ಕಡೆಯಿಂದ ನಿಂತ್ಕೊಂಡು ನೋಡಿದರೆ ಹಾಲು ಮತ್ತು ಈ ಥರ ಕಾಣಿಸುತ್ತೆ ರೈಟ್ ಈಗ ಕಿಚನ್ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ವುಡ್ ವರ್ಕಲ್ಲಿ ಮಾಡಿರುವಂಥ ಆರ್ಚ್ ಸಿಗುತ್ತೆ ವುಡ್ ಆರ್ಚು ದಿಸ್ ಈಸ್ ಕಿಚನ್ ಎಂಟ್ರೆನ್ಸ್ ಹಾಗೆ ಒಳಗಡೆ ಬರ್ತಾಯಿದ್ದೀನಿ ನೋಡ್ಬೋದು ನೀವು ಡಾರ್ಕ್ ಪರ್ಪಲ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಕೊಟ್ಟಿರೋ ಡ್ರಾಯರ್ಗಳು ವಾರ್ಡ್ರೋಬರ್ಗಳು ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ ಅಲ್ಲಿ ನಮಗೆ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ ಹಾಗೆ ಒಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ಓಕೆ ಈ ಥರ ಲುಕ್ಕು ಕಿಚನ್ ರೂಮ್ದು ಒಂದು ಕಾಣಿಸುತ್ತೆ ಹಾಗೆ ನನ್ನ ಲೆಫ್ಟ್ ಸೈಡಲ್ಲಿ ಪೂಜಾ ರೂಮ್ ಇದೆ ವಿತ್ ಗೋಪುರ ಜೊತೆಗೆ ಇದೆಲ್ಲ ಟೀ ಕುಡ್ಡಲ್ಲಿ ಮಾಡಿರೋದು ಎಸ್ ಈಗ ನಮ್ಗೆ ಅಲ್ಲಿ ಒಂದು ಯುಟಿಲಿಟಿ ಸಿಗುತ್ತೆ ಹಾಗೆ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ ತೋರಿಸ್ತೀನಿ ಅದು ಕೂಡ ಎಸ್ ದಿಸ್ ಈಸ್ ಯುಟಿಲಿಟಿ ಬಿಗ್ ವಿಂಡೋ ಇದೆ ಹಾಗೆ ಇಲ್ಲೂ ಕೂಡ ಒಂದು ಡೋರ್ ಇದೆ ಆ ಡೋರ್ ಹಿಂದ್ಗಡೆ ಕಾಮನ್ ಟಾಯ್ಲೆಟ್ ಇದೆ ಎಸ್ ಬರುತ್ತೆ ಲೈಕ್ ಈ ಥರ ಇರುವಂಥದ್ದು ಇಲ್ಲಿದೆ ನಿಂತು ನೋಡಿದರೆ ಈ ಥರ ಲುಕ್ ಅನಿಸುತ್ತೆ ಕಿಚನ್ ಪೂಜಾ ರೂಮು ಅದರ ಆಪೋಸಿಟೇ ಡೈನಿಂಗ್ ಟೇಬಲ್ ಇಲ್ಲಿ ಹಾಕೋಬೋದು ಓಕೆ ಇದು ಇಷ್ಟು ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಕಾಣೋಕ್ಕೆ ಸಿಗ್ತಾ ಇರೋದು ಈಗ ನಾನು ನಿಮಗೆ ಬೆಡ್ರೂಮ್ ಇರೋ ಸ್ಥಳ ಅಂದರೆ ಸೆಕೆಂಡ್ ಫ್ಲೋರ್ ಕರ್ಕೊಂಡೋಗ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ವುಡನ್ ಪಿಲ್ಲರು ಹಾಗೆ SS 304 ಸಿಗುತ್ತೆ ಬನ್ನಿ ಹೋಗೋಣ ಮೇಲ್ಗಡೆ ಇನ್ನೊಂದು ನೋಟ ದಿಸ್ ಈಸ್ ಎ ಹಾಲ್ ಓಕೆನಾ ಬನ್ನಿ ರೈಟ್ ಈಗ ಮೇಲ್ಗಡೆ ಬಂದಿದ್ದೀವಿ ಓಕೆ ಮೇಲ್ಗಡೆ ಬರ್ತಾ ಇದ್ದಂಗೆ ನಮಗೆ ಇಲ್ಲಿ ಇವರು ಒಂದು ಗ್ಲಾಸ್ ವರ್ಕ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಇದೆ ಇದು ಸ್ಕೈಲೈಟು ಅಂದರೆ ಮೇಲ್ಗಡೆನೂ ಸ್ಕೈಲೈಟ್ ಕೊಟ್ಟಿದ್ದಾರೆ ಅಲ್ಲಿ ಬಿದ್ದಿರೋವಂಥ ಬೆಳಕು ಕೆಳಗಡೆ ಇಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ಹಾಕಿದ್ದಾರೆ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ ಬೇಕಾದರೆ ಮೇಕಪ್ ಮಾಡ್ಕೋಬೋದು ಹಾಗೆ ಮೇಲ್ಗಡೆ ಬಂದಿದ್ದೀನಿ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಲುಕ್ ಕಾಣಿಸುತ್ತೆ ಓಕೆ ಈಗ ನನ್ನ ಬಲ್ಭಾಗದಲ್ಲಿ ಫಸ್ಟು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಅದು ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ ಲೆಫ್ಟ್ ಸೈಡಲ್ಲಿ ಸ್ಟ್ಯಾಂಡರ್ಡ್ ಬೆಡ್ರೂಮ್ ಇದೆ ಇದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗೂ ನಿಮಗೆ ಫ್ಲೋರಲ್ಲಿ ಗ್ರಾನೈಟ್ ಸಿಗುತ್ತೆ ಹಾಗೆ ಮೇಲ್ಗಡೆ ಪಿ ಓ ಪಿ ಫಾಲ್ ಸೀಲಿಂಗು ಒಂದು ವಿಂಡೋ ವಾರ್ಡ್ರೋಬರ್ಗಳು ನೋಡ್ಬೋದು ಡೋರ್ ಟೈಪಲ್ಲಿದೆ ಹಾಗೆ ಅದ್ರ ಮಿಡ್ಲಲ್ಲಿ ಒಂದು ಮಿರರ್ ಸಿಗುತ್ತೆ ರೈಟ್ ಇದು ಟಿವಿ ಕ್ಯಾಬಿನೆಟು ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ವರ್ಕ್ ಕ್ಲೀನಾಗಿದೆ ಹಾಗೆ ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಒಂದು ಬಾಲ್ಕನಿ ಬರುತ್ತೆ ಬಾತ್ರೂಮ್ಕ್ಕಿಂತ ಮುಂಚೆ ನಿಮಗೆ ಬಾಲ್ಕನಿನ ತೋರಿಸ್ತೀನಿ ಬಾಲ್ಕನಿಗೂ ಅಷ್ಟೇ ವಾಲ್ ಟೈಲ್ಸ್ ಹಾಕಿದ್ದಾರೆ ಹೊರಗಡೆ ಬಂದು ನಿಂತ್ಕೊಂಡು ನೋಡಿದರೆ ಲುಕ್ ಈ ಥರ ಕಾಣಿಸುತ್ತೆ ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು ಕಾರ್ ಬೇಕಾದ್ರೆ ಎಲ್ಲಾದರೂ ಪಾರ್ಕ್ ಮಾಡಿಸ್ಬೋದು ಆ ಥರ 30 ಫೀಟ್ ರಸ್ತೆ ಇದೆ ನೋಡ್ಬೋದು ಬನ್ನಿ ಹಾಗೆ ಒಳಗಡೆ ಹೋಗೋಣ
ಈಗ ಬಾತ್ರೂಮ್ ತರಿಸ್ತೀನಿ. ಓಕೆ ದಿಸ್ ಈಸ್ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ಆಂಟಿಸ್ಗೆ ಟೈಲ್ಸ್ಗಳು ಹಾಕ್ಸಿದ್ದಾರೆ, ಹಾಗೆ ಇಲ್ಲಿ 2x4 ವಾಟರ್ ಪ್ರೂಫ್ ಟೈಲ್ಸ್ ಹಾಕ್ಸಿದ್ದಾರೆ. ಫಿಟ್ಟಿಂಗ್ಸ್ ಇನ್ನೂ ಬ್ಯಾಲೆನ್ಸ್ ಇದೆ, ಆಫ್ಟರ್ ಫೈನಲೈಸ್ ಫಿಕ್ಸ್ ಆಗುತ್ತೆ. ಇದೊಂದು ಬೆಡ್ರೂಮ್ನ ನೋಟ. ಓಕೆ ರೈಟ್, ಬನ್ನಿ ಇವಾಗ ಸೆಕೆಂಡ್ ಒನ್ ಚಿಲ್ಡ್ರನ್ ಬೆಡ್ರೂಮ್ಗೆ ಹೋಗೋಣ. ಈ ಥರ ಇದೆ, ಇದು ಚಿಲ್ಡ್ರನ್ ಬೆಡ್ರೂಮು. ಇಲ್ಲೂ ಕೂಡ ಸೇಮ್ ನಮಗೆ ಗ್ರಾನೈಟ್ ಫ್ಲೋರಿಂಗ್ ಸಿಗುತ್ತೆ, ಒಂದು ಬಿಗ್ ವಿಂಡೋ ಸಿಗುತ್ತೆ, ಪಿ ಓ ಪಿ ಫಾಲ್ಸ್ ಸೀಲಿಂಗ್ ಆಗಿದೆ. ಇಲ್ಲೂ ಕೂಡ ವಾರ್ಡ್ರೋಬರ್ಗಳಿದ್ದಾವೆ, ಈ ಥರ ಲುಕ್ ಕಾಣಿಸುತ್ತೆ ನಮಗೆ. ಅದರಲ್ಲೇ ಹಿಡನ್ ಟಾಯ್ಲೆಟ್ ಇದೆ, ತೋರಿಸ್ತೀನಿ. ಹಿಡನ್ ಟಾಯ್ಲೆಟ್ ಮೀನ್ಸ್ ವಾರ್ಡ್ರೋಬರ್ ಥರ ಕಾಣಿಸ್ತಾ ಇದೆ, ಒಂದು ಯಾವುದಾದ್ರೂ ಓಪನ್ ಮಾಡಿದರೆ ಟಾಯ್ಲೆಟ್ ಇರುತ್ತೆ ನನ್ನ ಪ್ರಕಾರ ಇದೆ. ಎಸ್, ನಾನು ಡೈರೆಕ್ಟಾಗಿ ಬಂದಿದ್ದೀನಿ ಗೊತ್ತಿಲ್ಲ ಅದಕ್ಕೆ. ಚಿಲ್ಡ್ರನ್ ಬೆಡ್ರೂಮ್ ತುಂಬ ದೊಡ್ಡದಿದೆ ಅಂತ ಹೇಳ್ಬೋದು ಕಂಪೇರ್ ಟು ಮಾಸ್ಟರ್ ಬೆಡ್ರೂಮ್. ಲೈಕ್ ಈ ಥರ ಇದೆ ರೈಟ್, ಇಲ್ಲಿದ್ದ ಇಂಕ ನೋಡಿದರೆ ಮತ್ತೆ ಚಿಲ್ಡ್ರನ್ ಬೆಡ್ರೂಮು ಈ ಥರ ಕಾಣಿಸುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. ಡನ್ ಡನ ಡನ್, ಈಗ ಮೇಲ್ಗಡೆ ಹೋಗೋಣ. ಥರ್ಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಬರುತ್ತೆ. ಕೆಳಗಡೆ ತೋರಿಸ್ತೀನಿ ಇನ್ನೊಂದು ನೋಟ. ಹಾಗೆ ಇಲ್ಲಿದ್ದ ನಿಂತು ನೋಡಿದರೆ ಈ ಥರ ಕಾಣಿಸುತ್ತೆ. ಅಲ್ಲೇನು ಸ್ಕೈಲೈಟ್ ಕಾಣಿಸ್ತಾ ಇದೆಯಲ್ಲ ಅದೇ ಬೆಳಕು, ಅಲ್ಲಿ ಒಂದು ಲೈಟ್ ಇದೆ ಮೀನ್ಸ್ ಗ್ಲಾಸ್ ಇದೆ, ಅಲ್ಲಿದ್ದ ಬೆಳಕು ಬರಲಿ ಅಂತ ಕಾರಣಕ್ಕೆ ಅದು ಹಾಕ್ಸಿರೋದು. ಚೆನ್ನಾಗಿದೆ ಆಪ್ಷನ್. ಐ ಥಿಂಕ್ ಇಲ್ಲೂ ಕೂಡ ಒಂದು ಮಿರರ್ ಬರುತ್ತೆ. ಓಕೆ, ಇಲ್ಲೂ ಕೂಡ ಒಂದು ಸ್ಟಡಿ ಟೇಬಲ್ ಹಾಕಿದ್ದಾರೆ, ಮೇಲ್ಗಡೆ ಫಾಲ್ ಸೀಲಿಂಗ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ, ಹಾಗೆ ಅಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಒಂದು ಗೆಸ್ಟ್ ಬೆಡ್ರೂಮ್ ಸಿಗುತ್ತೆ ವಿತ್ ಬಾಲ್ಕನಿ ರೈಟ್. ಇಲ್ಲಿ ಗೆಸ್ಟ್ ಬೆಡ್ರೂಮ್ ಇದೆ, ಅದನ್ನು ತೋರಿಸ್ತೀನಿ ನೋಡ್ವಿ. ಹಾಗೆ ಫಾಲ್ ಸೀಲಿಂಗ್ ಆಗಿದೆ. ಓಕೆ ಚೆನ್ನಾಗಿದೆ, ಒಂದು ವಿಂಡೋ, ಹಾಗೆ ಬೆಳಕಿಗೋಸ್ಕರ ಒಂದು ಮಾತಾಡೋದಕ್ಕೋಸ್ಕರ ಬಾಲ್ಕನಿ, ಟಿ ವಿ ಕ್ಯಾಬಿನೆಟ್, ವುಡ್ ವರ್ಕ್ ಚೆನ್ನಾಗಿದೆ, ನ್ಯಾಚುರಲ್ ಕಲರು. ಓಕೆ, ಇಲ್ಲೂ ಕೂಡ ಒಂದು ಬಾಲ್ಕನಿ ಇದೆ. ಇದು ಗೆಸ್ಟ್ ಬೆಡ್ರೂಮ್ ಬಾಲ್ಕನಿ, ಅಂಜನಪುರ 10th ಬ್ಲಾಕ್. ಮೇಲ್ಗಡೆ ಹೋಗಿ ತೋರಿಸ್ತೀನಿ ಮತ್ತೆ. ನೋಡ್ತಾ ಇದ್ದೀರಾ, ಇದು ಅಟ್ಯಾಚ್ ಬಾತ್ರೂಮ್ ಗೆಸ್ಟ್ ಬೆಡ್ರೂಮ್ದು. ಸೇಮ್ ಕೆಳಗಡೆ ಏನಿದೆಯಲ್ಲ ಮಾಸ್ಟರ್ ಬೆಡ್ರೂಮ್, ಅದೇ ಥರ ಇದು ಕಾಪಿ ಬಂದಿರೋದು. ಓಕೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮಂಗಳೂರು ರೂಫ್ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ, ಬನ್ನಿ ಹೋಗೋಣ ರೈಟ್. ಓಕೆ ಈ ಥರ, ಇದು ಗ್ಲಾಸ್, ಇದು ಟಫನ್ ಗ್ಲಾಸು, ಅದರಲ್ಲಿ ಗ್ರಿಲ್ಗಳು ಮಧ್ಯದಲ್ಲಿದೆ, ಆರಾಮಾಗಿ ಓಡಾಡಿದ್ರೂ ಹೆವಿ ಭಾರ ಇಟ್ಟರೂ ಹೊಟ್ಟೆ ಹೋಗೋದಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಇಲ್ಲಿ ನಮಗೀಗ ಮಂಗಳೂರು ರೂಫಿಂಗ್ ಟೆರೆಸ್ ಸಿಗುತ್ತೆ, ನೋಡ್ತಾ ಇದ್ದೀರಾ ನೀವು, ಕಟ್ಟೆ ಇಟ್ಟಿದ್ದಾರೆ, ಬಟ್ಟೆ ಗಿಟ್ಟೆ ಕೂತೋಗ್ಯೋದು ಬೇಡ ಅಂತ ಹೇಳಿ ಇಲ್ಲಿ ಉಯ್ಯಲೆ ಹಾಕೋದಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ. ಬೇಕು ಅಂದರೆ ಇಲ್ಲಿ ಏನಾದರೂ ಒಂದು MS ಶೀಟ್ ಹಾಕೋಣ. ಅಣ್ಣ ಏನೋ ಹೊಡಿತಾನೆ. ಓಕೆ ಈ ಥರ ಗೆಳೆಯರೆ, ಏನು ಕೆಳಗಡೆ ಪಾರ್ಕಿಂಗ್ ಟೈಲ್ಸ್ಗಳು ಕಂಡಿದ್ವೋ ಅದೇ ಇಲ್ಲಿ ಕಂಟಿನ್ಯೂ ಆಗಿದೆ. ಓಕೆ ಉಯ್ಯಲೆ ಹಾಕೋದಕ್ಕೆ ಕೊಕ್ಕೆಗಳು ಕೊಟ್ಟಿದ್ದಾರೆ. ಓಕೆ ಈ ಥರ ಕಾಣಿಸುತ್ತೆ, ಸೆಟ್ ಬ್ಯಾಕು ಗಾಳಿ ಬೆಳಕು ಬರೋದಕ್ಕೆ ತುಂಬ ಚೆನ್ನಾಗಿ ಐಡಿಯಾ ಮಾಡಿ ಬಿಟ್ಟಿದ್ದಾರೆ. ಇದು ಇಷ್ಟು ಇಲ್ಲಿರೋದು, ಈಗ ಬನ್ನಿ ಮೇಲ್ಗಡೆ ಹೋಗೋಣ, ಲ್ಯಾಡರ್ ಚೆನ್ನಾಗಿದೆ. ಓಕೆ ಓಕೆ ಹುಷಾರಾಗಬೇಕು.
ಟಾಪ್ ಫ್ಲೋರ್ಗೆ ಬಂದಿದ್ದೀನಿ, ಮೇಲ್ಗಡೆ ನಮಗೆ 1000 ಲೀಟರ್ದು ಸಿಂಟೆಕ್ಸ್ ಕೊಟ್ಟಿದ್ದಾರೆ, ಅದ್ರ ಮೇಲ್ಗಡೆ ಹತ್ತಿರಕ್ಕೆ ಇನ್ನೊಂದು ಲ್ಯಾಡರ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಸ್ಕೈಲೈಟು ಟಫ್ಲಾನ್ ಗ್ಲಾಸ್ ಕೊಟ್ಟಿದ್ದಾರೆ, ಹೆಡ್ ರೂಮು ಎಲ್ಲ ಕೇಬಲ್ ವರ್ಕ್ ಆಗಿದೆ, ಆಮೇಲೆ ಪೈಪ್ ವರ್ಕ್ ಎಲ್ಲ ಆಗಿದೆ. ಈ ಥರ ಮನೆ ಇದೆ, ಫುಲ್ ಮನೆ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇದು ದಯಾನಂದ ಸಾಗರ ಸ್ಕೂಲು, ಆ ಕಡೆ ಬಂಕುವಾಗಿ ನಿಂತ್ಕೊಂಡಿದೆ. ಇದೆ ದಯಾನಂದ ಸಾಗರ ಸ್ಕೂಲು, ಅಂಜನಾಪುರ 10th ಬ್ಲಾಕ್. ಓಕೆ, ನಮಗೆ ಬಸ್ ಡಿಪೋ ಅಲ್ಲೇ ಸಿಗುತ್ತೆ, ಎದುರುಗಡೆಗಿದೆ. ಹಾಗೆ ಇದು 80 ಫಿಟ್ ರಸ್ತೆ, ಆರ್ಯ ಹಂಸ ಅಪಾರ್ಟ್ಮೆಂಟ್, ಅದು HM ಮೊಡ್ಸಿಟಿ. ಈ ಟ್ಯಾಂಕ್ ಪಕ್ಕ ಏನು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು ಫಾಲ್ಕನ್ ಸಿಟಿ. ಇದು ಫಾಲ್ಕನ್ ಸಿಟಿ, ಕೊಡನಕುಂಟೆ ಫಾಲ್ಕನ್ ಸಿಟಿ. ನಮಗೆ ಇಲ್ಲಿದ್ದ ಬನ್ನೂರುಘಟ್ಟ ತುಂಬ ಹತ್ತಿರ ಆಗುತ್ತೆ. ಇದು ಗೆಳೆಯರ BDA, ಅಂಜನಾಪುರ 10th ಬ್ಲಾಕು. ಓನರ್ ಹೆಸರು ಬಂದು ರವಿ. ಆಸ್ಕಿಂಗ್ ಪ್ರೈಸ್ ಬಂದು 1 CR 40 ಲ್ಯಾಕ್ಸು, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಫುಲ್ ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ, ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.